ಸರ್ ಇಲ್ಲಿ ನೋಡಿ ಸರ್, ಸನ್ಮಾನ್ಯ ಮಂಜುನಾಥ್ ಅವರು ಬಂದ ಜೊತೆಯಲ್ಲೇ ವರ್ಮಾ ಬ್ಲಾಕ್ ನನ್ನ ಆತ್ಮೀಯ ಆದಂತ ಅರುಣ ಗೀತಮ್ಮ ಅವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ರಮೇಶ್ ಅವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಸರ್ ನಾಗೇಶ್ ಸರ್ ಸ್ವಲ್ಪ ಇಲ್ಲಿ ಇಲ್ಲಿ ನಮ್ಮ ನಾಯಕರ ಆದೇಶದ ಮೇರೆಗೆ ಈ ಭಾಗದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಉದಯನಗರ ಬ್ಲಾಕ್ ಅಧ್ಯಕ್ಷ ಎಚ್ಐ ಬ್ಲಾಕ್ ಅಧ್ಯಕ್ಷರಾದ ಬಸವಗಟ್ಟಿ ಅವರು ಹಾಗೂ ಮಹಿಳಾ ಬ್ಲಾಕ್ ಅಧ್ಯಕ್ಷರಾದ ಗಾಯತ್ರಿ ಅವರು ಹಾಗೂ ಈಗ ತಾನೇ ಹೊಸದಾಗಿ ನೂತನವಾಗಿ ಆಯ್ಕೆಯಾದಂತಹ ವಾರ್ಡ್ ಅಧ್ಯಕ್ಷರಾದಂತಹ ನಾಗೇಶ್ ಗೌಡರು ಬಹಳ ಅಚ್ಚುಕಟ್ಟಾಗಿ ಈ ಭಾಗದಲ್ಲಿ ಯಾವುದು ಕೂಡ ಕಾರ್ಯಕ್ರಮ ಆಗಿರಲಿಲ್ಲ. ಇವತ್ತು ನೋಡಿದ್ರೆ ಬಹಳ ಸಂತೋಷ ಆಗ್ತದೆ. ಈ ಭಾಗದಲ್ಲಿ ಕಾಂಗ್ರೆಸ್ ಇಷ್ಟೊಂದು ಸಂಘಟನೆ ಆಗ್ತದೆ ಅಂತೇಳಿ ನಾನು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಈ ಕಾರ್ಯಕ್ರಮದ ಮೂಲಕ ನಾಗೇಶ್ ಅಧ್ಯಕ್ಷ ಆಗಿದ್ದ ಮೂಲಕ ಈ ಮಾದೇಪುರದಲ್ಲಿ ನಾವು ಹೆಚ್ಚು ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬಬೇಕಂತೇಳಿ ನಾನಾದ್ರೂ ಕೂಡ ಇಷ್ಟಪಡ್ತೀನಿ. ಏನಿವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರು ಹಾಗೂ ನಾಲ್ಕು ಬ್ಲಾಕ್ನ ಅಧ್ಯಕ್ಷರಾದ ಕೆಆರ್ಪುರಂ ಬ್ಲಾಕ್ ಅಧ್ಯಕ್ಷರಾದ ಮಂಜುನಾಥ್ ಅವರು, ವರ್ಮಾ ಬ್ಲಾಕ್ ಅಧ್ಯಕ್ಷರಾದ ವೆಂಕಟೇಶ್ ಅವರು ಹಾಗೂ ಉದಯನಗರ ಬ್ಲಾಕ್ ಅಧ್ಯಕ್ಷರಾದ ಅರುಳಪ್ಪನವರು ಹಾಗೂ ಎಚ್ಐ ಬ್ಲಾಕ್ ಅಧ್ಯಕ್ಷರಾದ ಪ್ರಸಾದ್ ರೆಡ್ಡಿ ಅವರು, ಮಹಿಳಾ ಬ್ಲಾಕ್ ಪ್ರೆಸಿಡೆಂಟ್ ಗಳಾದ ಸಾಕಮ್ಮನವರು, ರತ್ನಾರಾಯಣ ಅವರು ಹಾಗೂ ಗಾಯತ್ರಿ ಅವರು, ನಮ್ಮ ಭಾಸ್ಕರ್ ಅವರು, ವೆಂಕಟೇಶ್ ಅವರು, ಆಮೇಲೆ ಕುಂಜಿಮೋಳ ಅವರು, ಕೆಲವು ಹೆಸರುಗಳು ಗೊತ್ತಿರೋ ನನಗೆ, ಅಮೀರ್ ಅವರು, ಟಿಪ್ಪು ಅವರು, ಶರೀಫರ್ ಅವರು, ಆಮೇಲೆ ಕಲಿಮುಲ್ ಅವರು, ಅದೆಲ್ಲರೂ ಹೇಳ್ತೀವಿ, ಕಲಾ ಅವರು ವಾರ್ಡ್ ಅಧ್ಯಕ್ಷರು, ಲೇಡಿ ಎಲ್ಲ 9 ವಾರ್ಡ್ ಅಧ್ಯಕ್ಷರು ಹೆಣ್ಮಕ್ಳು ಹಾಗೂ ಉಪಾಧ್ಯಕ್ಷರಾದ ಟಿಪ್ಪು ಅವರು, ಈ ನಮ್ಮ ಇವರು ವಶೀಂ ಶರೀಫ್ ಅವರು, ಮಾಜಿ ಬಿಬಿಎಂಪಿ ಕಾರ್ಪೆಟ್ರಾದ ನಮ್ಮ ಸ್ನೇಹಿತರಾದ ಮಂಜುನಾಥ್ ಅವರು ಹಾಗೂ ಯೂತ್ ಐಕಾನ್ರಾದ ದಿಲೀಪ್ ಸಾಗರ್ ಅವರು ಹಾಗೂ ಇವರು ಮಾದೇಪುರದ ಲೀಡರ್ ಆದ ಶಿವಣ್ಣ ಅವರು, ಇನ್ನೂ ತುಂಬಾ ಜನ ಲೀಡರ್ಗಳಿದ್ದಾರೆ. ಎಲ್ಲ ಇವತ್ತಿರೋದೆಲ್ಲ ನಮ್ಮ ಬರೆಯ ಮುಖಂಡರುಗಳಿರೋದಿಲ್ಲ. ಈ ಮುಖಂಡರ ಸಭೆಯಲ್ಲಿ ಬಹಳ ಅದ್ದೂರಿಯಾಗಿ ನಮ್ಮ ನಾಯಣ ಸಮಣ್ಣವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆಲ್ಲ ಆದೇಶ ಕೊಟ್ಟು ಕಾಂಗ್ರೆಸ್ ಪಕ್ಷ ಏನ್ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಕಟ್ಟಬೇಕು, ಈ ಭಾಗದಲ್ಲಿ ಬಿಜೆಪಿನ ಕಿತ್ ತೊಗಿಬೇಕಾದ್ರೆ ತಾವೆಲ್ಲರೂ ಯಾರು ಕೂಡ ಅನ್ಯತ ಭಾವಿಸದೆ ನನ್ನ ಇಲ್ಲಿ ಬಂದಿರೋ ಮುಖಂಡರುಗಳು ಎಲ್ಲ ಮುಖಂಡರುಗಳು ಕೂಡ ನಾನೇ ಕ್ಯಾಂಡಿಡೇಟು, ನಾನೇ ಕಾಂಗ್ರೆಸ್ ಅಭಿಮಾನಿ ಅಂತೇಳಿ ಪ್ರತಿಯೊಬ್ಬರು ಕೂಡ ಶಬ್ದ ಮಾಡ್ಕೋಬೇಕಾಗ್ತದೆ. ಇತ್ತೀಚೆಗೆ ಕೆಲವು ಘಟನೆಗಳು ನಡೀತಾ ಇದೆ, ಎರಡು ಮೂರು ದಿವಸದಿಂದ ಸಣ್ಣ ಪುಣ್ಣ ಸಣ್ಣತನ ನಡೀತಾ ಇದೆ ಕೇರಪುರಂ ಕ್ಷೇತ್ರದಲ್ಲಿ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟು ದಿವಸ ಕೆಲಸ ಮಾಡಿಕೊಂಡು ನಾರಾಯಣ ಸಮಾಜ ಜೊತೆಯಲ್ಲಿ ಸಂಘಟನೆ ಮಾಡಿಕೊಂಡು ಬಡವರು ಸಹಾಯ ಮಾಡ್ಕೊಂಡು ಇದ್ದಂತವ್ರು ಕೆಲವರು ಈ ಸಣ್ಣ ಕಾಸು ಪುಡಿ ಕಾಸುಗಳಿಗೋಸ್ಕರ ಆ ಬೈತಿ ಬಸರಾಜ್ ಜೊತೆ ಹೋಗ್ತಾ ಇದ್ದಾರೆ. ದಯಮಾಡಿ ನಮ್ಮ ಕಾರ್ಯಕರ್ತರು ದೃಢ ನಿರ್ಧಾರ ಮಾಡಬೇಕು. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದೇ ಬರ್ತದೆ, ಆವತ್ತು ನೀವು ಬಿಜೆಪಿಗೆ ಹೋಗಿರ್ತೀರಾ, ತಿರ್ಗಾ ಮತ್ತೆ ಕಾಂಗ್ರೆಸ್ ಬರಕ್ ಆಗಲ್ಲ. ನಿಮ್ಗೆ ಸೀನಿಯರಿಟಿ ಹೋಗ್ತದೆ, ನಿಮ್ ಮೇಲೆ ನಂಬಿಕೆ ಹೊಟ್ಟೋಗ್ತದೆ. ಅದನ್ನ ಫಸ್ಟ್ ಕಾರ್ಯಕರ್ತರು ನೀವು ಒಂದು ನಿರ್ಧಾರ ಮಾಡ್ಕೊಳ್ರಿ. ಅವ್ರೇನೋ ಒಂದು 25,000 50,000 ಒಂದು 1,00,000 ಕೊಡ್ಬೋದು, ಆ 1,00,000 ಕೊಟ್ಟು ಒಂದು ನೋಟ್ ಕಮ್ಮಿ ಇರ್ತದೆ, ಅದು ನಿಮ್ಗೆ ಗೊತ್ತಿಲ್ಲ ಅದು ಯಾಕಂತ ಹೇಳ್ಬಿಟ್ಟು.
ಆ ಒಂದು ಲಕ್ಷ ಕೊಟ್ಬಿಟ್ಟು ಒಂದೊಟ್ಟು ಕಮ್ಮಿ ಮಾಡೋದಕ್ಕಂದ್ರೆ ನಿನ್ನ ನಿನ್ ಗದೆ ಇಲ್ಲ ಮುಗಿಸಾಕ್ತೀನಿ ಅಂತ. ಅದರಿಂದ ದಯಮಾಡಿ ನಮ್ಮ ಕಾರ್ಯಕರ್ತರು ಕಿವಿಮಾತು ಹೇಳ್ತೀನಿ. ಪರಿಸ್ಥಿತಿ ಕೆಎಂ ಕ್ಷೇತ್ರದಲ್ಲಿ ಶುರುವಾಗಿದೆ. ಮೊನ್ನೆ ಒಂದು ವಾರದಿಂದ ಅಗ್ರದಲ್ಲಿ ಅಗ್ರ ವಟ್ರಪಾಳ್ಯದ ಅವ್ರು 100 ಕೋಟಿ ಖರ್ಚು ಮಾಡಲಿ ಯಾರೋ ಈಗಿರೋ ಶಾಸಕ ಮಂತ್ರಿ ಅವರು ಜನಗಳು ಧಿಕ್ಕರಿಸ್ಬಿಟ್ಟಿದ್ದಾರೆ, ಜನ ಕಾಯ್ತಾ ಇದಾರೆ. ಯಾವತ್ತು ಬಸವರಾಜನಿಗೆ ಸೋಲಿಸ್ಬೇಕು, ಯಾವತ್ತು ಚುನಾವಣೆ ಬರ್ತದೆ ಅಂತ ಹೇಳಿ ಕಾಯ್ತಾ ಇದ್ದಾರೆ. ನೀವು ಇಂತಹ ಸಮಯದಲ್ಲಿ ಇಂಥ ಒಳ್ಳೆ ಶುಭಗಳಿಗೆ ನೀವು ಅವ್ನು ಕೂಡ 50,000 ರೂಪಾಯಿ ಲಕ್ಷಕ್ಕೆ ಹೋಗಿ ಕೈಯಟ್ಟಿ ಆ ನಿಮ್ಮ ನಿಮ್ಮ ವ್ಯಕ್ತಿತ್ವ ಹಾಳು ಮಾಡ್ಕೊಂಡು ನಿಮ್ ನಂಬಿಕೆ ಹಾಳು ಮಾಡ್ಕೊಂಡು ನೀವ್ ಯಾಕೆ ಹಾಳಾಗಿ ಹೋಗ್ತೀರಾ? ದಯಮಾಡಿ ಪ್ರತಿಯೊಬ್ಬ ಕಾರ್ಯಕರ್ತರು ಕೇಳ್ತಾ ಇದ್ದೀನಿ, ಇನ್ನೂ ತುಂಬಾ ಜನ ಇದಾರೆ ನಮ್ಗೆ ನಮ್ಮದಲ್ಲಿ ಕೆಲವರು ಇದಾರೆ ಯಾರು ಅಂತ ಹೇಳಕ್ ಹೋಗಲ್ಲ. ಅದರಿಂದ ದಯಮಾಡಿ ಕಾಂಗ್ರೆಸ್ ಪಕ್ಷದ ಬಲಪಡಿಸಿ ಕಾಂಗ್ರೆಸ್ ಪಕ್ಷದ ಜೊತೆ ಇರ್ರಿ. ಕಾಂಗ್ರೆಸ್ ಪಕ್ಷ ಯಾವತ್ತು ಜನರು ಸಹಾಯ ಮಾಡಂತ ಪಕ್ಷ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರ್ತದೆ. ಈ ಬಿಜೆಪಿಯವರು ತಲೆ ಮೇಲೆ ಕೈಯಿಂದ ಕೂತಿದ್ದಾರೆ. ಈ 3 ದಿವಸದಿಂದ ಬೆಂಗಳೂರಲ್ಲಿ ಬಿದ್ದಿರೋ ಮಳೆಗೆ ಅದನ್ನೇ ಸುಧಾರಿಸ್ಕೊಳಕ್ ಆಗ್ತಾ ಇರಲಿಲ್ಲ. ಅವರು ಏನ್ ಈ ಭ್ರಷ್ಟಾಚಾರ, 40% ಕಮಿಷನ್ ಆ ಪಿ ಎಸ್ ಐ ಹಗರಣಗಳು ಈಗ ಏನೇನೋ ನಡೀತಾ ಇದೆಯಲ್ಲ, ಇದೆಲ್ಲ ಸಾಕಾಗ್ಬಿಟ್ಟಿದೆ. ಆ ಪಕ್ಷದಲ್ಲಿ ಹೇಳ್ತಾರೆ ಮಂತ್ರಿ ಬರಬೇಕು. ಅದಕ್ಕೋಸ್ಕರ ದಯಮಾಡಿ ನಮ್ಮ ಕಾರ್ಯಕರ್ತರು ಭಯ ಪಡ್ಕೋಬೇಡಿ, ಆಸೆ ಪಡ್ಕೋಬೇಡಿ, ನಿಷ್ಠೆಯಿಂದ ಇರಿ. ನೀವು ಎಷ್ಟು ನಿಷ್ಠೆಯಿಂದ ಇರ್ತೀರೋ ಪ್ರತಿಯೊಬ್ಬರನ್ನು ಗುರುಸರೇ ನಮ್ಮ ನಾಯಕರು ಅಂತ ನಾಗೇಶ್ವರಿ ನನಗೆ ಬಹಳ ಗೊತ್ತಿದೆ. ಅದರಲ್ಲೂ ಕೂಡ ನಿಷ್ಠಾವನ್ನು ಕ್ರಿಯಾಶೀಲ ವ್ಯಕ್ತಿ ಅಂತವ್ರನ್ನ ವಾರ್ಡ್ ಪ್ರೆಸಿಡೆಂಟ್ ಮಾಡಿರೋದು ನನಗೆ ಬಹಳ ಇಷ್ಟ. ಆಮೇಲೆ ಈಗ ಬರ್ಬೇಕಾದ್ರೆ ನೋಡ್ಕೊಂಡು ಕೆಲವು ಮಾತಾಡ್ಕೊಂಡು ಬಂದೆ, 9 ವಾರ್ಡಿನ ಅಧ್ಯಕ್ಷರುಗಳು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ, ಅದ್ರಲ್ಲಿ ಯಾವುದೇ ಅನುಮಾನ ಬೇಡ. ಒಳ್ಳೆ ಕ್ರಿಯಾಶೀಲ ಅಧ್ಯಕ್ಷರುಗಳು, ಆಮೇಲೆ ಮಹಿಳಾ ಘಟಕದ ಅಧ್ಯಕ್ಷರುಗಳು ಅಷ್ಟೇ ಬಹಳ ಇಂಟ್ರೆಸ್ಟ್ ಆಗಿ ಪಕ್ಷದ ಒಂದು ನಿಷ್ಠೆ ಪಕ್ಷದ ಒಂದು ಆದೇಶದ ಬಹಳ ಚೆನ್ನಾಗಿ ಫಾಲೋ ಮಾಡ್ತಾ ಇದ್ದಾರೆ. ಆಮೇಲೆ ಏನು 4 ಜನ ಬ್ಲಾಕ್ ಪ್ರೆಸಿಡೆಂಟ್ ಗಳು ಮುಂದಿನ ದಿನ ಕಾಂಗ್ರೆಸ್ ಅಧಿಕಾರ ಬರಲೇಬೇಕಂತೇಳಿ ಒಂದು ನಿಷ್ಠಾವಂತರಾಗಿ ಎಲ್ಲರಿಗೂ ಕೂಡ ಜೊತೆ ಕರ್ಕೊಂಡು ಕಾಂಗ್ರೆಸ್ ಪಕ್ಷ ಏನ್ ಆದೇಶ ಕೊಡ್ತದೋ, ನಾರಾಯಣ ಸಮಾಳರ್ ಏನ್ ಆದೇಶ ಕೊಡ್ತಾರೋ ಆ ಕೆಲಸ 4 ಜನ ಬ್ಲಾಕ್ ಪ್ರೆಸಿಡೆಂಟ್ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾವೆಲ್ಲರೂ ಬರೀ ಕಾರ್ಯಕ್ರಮದಲ್ಲಿ ಕುಳಿತುಕೊಳ್ಳೋದು ಎದ್ದೊಳೋದು ಹೋದ್ರೆ ಏನು ಕೆಲಸ ಆಗೋದಿಲ್ಲ. ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಅಥವಾ ನಮ್ಮ ಬೀದಿಗಳಲ್ಲಿ ಅಲ್ಲಿ ಆಗ್ತಾ ಇರುವಂತಹ ಅನಾಚಾರಗಳಿರ್ಬೋದು ಅಥವಾ ನಮಗೆ ಕೊಡ್ತಾ ಇರುವಂತಹ ಕಷ್ಟಗಳಿರ್ಬೋದು, ಅದನ್ನ ಮನೆ ಮನೆಗೂ ನಾವು ತಿಳಿಸಬೇಕಾಗಿದೆ. ಇವತ್ತು ಬೆಲೆ ಏರಿಕೆ ಎಷ್ಟಾಗಿದೆ, ಗ್ಯಾಸ್ ಬೆಲೆ 350 ರೂಪಾಯಿ ಇದ್ದಿದ್ದು ಇವಾಗ 450 ಇದ್ದಿದ್ದು ಈಗ 1,350 ಆಗಿದೆ. 3 ಗ್ಯಾಸ್ ಸಿಲಿಂಡರ್ಗಳು ಬರ್ತದೆ ಇವಾಗ, ಆವಾಗ ಬರ್ತಾ ಇರೋಂತ ದುಡ್ಡಿಗೆ ಈಗ ಈ ದುಡ್ಡನ್ನು ಕೊಟ್ಟರೆ 3 ಸಿಲಿಂಡರ್ ಬರ್ತಾ ಇತ್ತು. ಇದೆಲ್ಲ ನಾವು ಮನೆ ಮನೆಯಲ್ಲಿ ಮಹಿಳೆಯರಿಗೆ ಹೆಚ್ಚಾಗಿ ಇದನ್ನ ತಿಳುವಳಿಕೆ ಕೊಡಬೇಕು. ಇಷ್ಟೊಂದು ಜನ ಸೇರಿದೀವಿ, ಸಂಘಟಿತರಾಗಿದ್ದೀವಿ, ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ